ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಮಾರುತಿ ಬಡ್ಗೇರ್, ರಾಯಚೂರು ಜಿಲ್ಲೆಯಿಂದ ಮಾತಾಡ್ತಾ ಇದ್ದೇನೆ. ಈ ದಿನ ಇಡೀ ರಾಜ್ಯ ಮತ್ತು ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಧು ಪತ್ತಾರ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ನಿಜವಾಗಿ ನಿಮ್ಮೆಲ್ಲರ ಬೆಂಬಲಕ್ಕೆ ನಾವು ಋಣಿಯಾಗಿದ್ದೇವೆ. ಜಿಲ್ಲಾ ವಿಶ್ವಕರ್ಮ ಸಮಾಜದ ಕಡೆಯಿಂದ ನಾವು ಇದೇ ತಿಂಗಳ 25ನೇ ತಾರೀಕು, ಅಂದರೆ ಈ ಚುನಾವಣೆ 23ಕ್ಕಿದೆ ನಮ್ಮಲ್ಲಿ, 23 ನಂತರ 25ನೇ ತಾರೀಕಿಗೆ ರಾಯಚೂರಿನಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲಿ ಮಧು ಪತ್ತಾರ್ ಸತ್ತಿದ್ದಾಳೆ ಆ ಸ್ಥಳದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಸುಮಾರು 3-4 ಕಿಲೋಮೀಟರ್ ಆಗ್ಬೋದು. ದಯಮಾಡಿ ರಾಯಚೂರು ನಗರದ ಮತ್ತು ರಾಜ್ಯದ ವಿವಿಧ ಪ್ರಗತಿಪರ ಸಂಘಟನೆಗಳು, ವಿದ್ಯಾರ್ಥಿಗಳ ಒಕ್ಕೂಟಗಳು, ವಿದ್ಯಾರ್ಥಿನಿಯರ ಒಕ್ಕೂಟಗಳು, ಮಹಿಳಾ ಸೇವಕರು, ಕನ್ನಡಪರ ಸಂಘಟನೆಗಳು, ರಾಯಚೂರು ನಗರದ ವಿವಿಧ ಸಮಾಜದ ಪದಾಧಿಕಾರಿಗಳಿರ್ಬೋದು, ಮುಖಂಡರಿರ್ಬೋದು, ಯೂತ್ ಕ್ಲಬ್ ಇರ್ಬೋದು, ಇವತ್ತು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಸೇರಿ ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಬೇಕು. ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು. ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಸುಮಾರು 10,000ಕ್ಕೂ ಅಧಿಕ ಜನ ಭಾಗವಹಿಸುವ ಒಂದು ನಿರೀಕ್ಷೆ ಇದೆ. ಈ ರಾಜ್ಯದ ಚಲನಚಿತ್ರ ನಟರು, ಕಲಾವಿದರು, ಪ್ರಸಿದ್ಧ ಕವಿಗಳು, ಸಾಹಿತಿಗಳು, ನಮ್ಮ ಜಿಲ್ಲೆಯ ಕಲಾವಿದರು ಭಾಳಷ್ಟು ಜನ ಸೇರುವ ಒಂದು ಇದೆ. ಈಗಾಗಲೇ ಎಲ್ಲರೂ ಬೆಂಬಲ ಸೂಚಿಸಿದ್ದಾರೆ. ಶಿಕ್ಷಕರ ಸಂಘಗಳು ಇರ್ಬೋದು, ಸರ್ಕಾರಿ ನೌಕರರು ಇರ್ಬೋದು, ಹಲವಾರು ಜನರು ಇದರಲ್ಲಿ ಭಾಗವಹಿಸಬೇಕು. ಇವತ್ತು ಮೀಡಿಯಾಕ್ಕಿಂತ ಫಾಸ್ಟಾಗಿ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಮಧು ಪತ್ತಾರಿಗೆ ಒಂದು ನ್ಯಾಯ ಸಿಕ್ಕಿದೆ ಅಂತ ಹೇಳ್ಬೋದು. ಪೊಲೀಸರ ಮೇಲೆ ನಮಗೆ ನಂಬಿಕೆ ಇರಲಿಲ್ಲ, ಅದು ಆತ್ಮಹತ್ಯೆ ಅಂತ ಪದೇ ಪದೇ ಹೇಳ್ತಿದ್ರು. ಅದು ನಿಜವಾಗಿ ಕೊಲೆನೇ ಆಗಿದೆ, ಗ್ಯಾಂಗ್ ರೇಪೂ ಆಗಿದೆ, ಸುಮಾರು 7-8 ಜನರ ಕೈವಾಡವಿದೆ. ಈ ಪ್ರಕರಣವನ್ನು ಮುಚ್ಚಾಕಲು ಏನೆಲ್ಲ ಪ್ರಯತ್ನ ಪಟ್ಟರು, ಇವತ್ತು ವೈರಲ್ ಮಾಡಿದಂಥ ನಿಮಗೆ, ಇಡೀ ರಾಜ್ಯದ ಜನರಿಗೆ ನಾವು ನಮ್ಮ ಜಿಲ್ಲೆಯವರು ತುಂಬ ಋಣಿಯಾಗಿದ್ದೇವೆ. ಇವತ್ತು ನಿನ್ನೆಯಿಂದ CID ತನಿಖೆ ನಡೀತಾ ಇದೆ. ರಾಯಚೂರಲ್ಲಿ CID ತಂಡ ಬೀಡು ಬಿಟ್ಟಿದೆ, ನಿನ್ನೆ ಮತ್ತು ಇವತ್ತು ನಿರಂತರವಾಗಿ ತನಿಖೆ ಮಾಡ್ತಾ ಇದ್ದಾರೆ. ದಯಮಾಡಿ ತಾವೆಲ್ಲರೂ ಈ CID ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು, ಕೂಲಂಕುಷವಾಗಿ ಆಗಬೇಕಂತ ನಮ್ಮದೊಂದು ಒತ್ತಾಯ ಇದೆ. ಒಂದು ವೇಳೆ ಇಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ನಾವು CBI ತನಿಖೆ ಬಗ್ಗೆ ಒತ್ತಾಯ ಮಾಡ್ತೇವೆ. ಈ ನಮ್ಮ ಪ್ರತಿಭಟನೆ ರ್ಯಾಲಿ ರಾಜ್ಯ ಮತ್ತು ರಾಷ್ಟ್ರದ, ಅಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಕಣ್ಣು ತೆಗೆಯುವಂಥ ಕೆಲಸ ಆಗಬೇಕಾಗಿದೆ. ಈ ಶಕ್ತಿ ಪ್ರದರ್ಶನಕ್ಕೆ ನೀವೆಲ್ಲರೂ ಬನ್ನಿ. ಇದು ಮಧುಗೆ ನ್ಯಾಯ ಸಿಗಬೇಕಾಗಿದೆ. ಮಧುಗೆ ಒಂದು ಇಂಥ ಘಟನೆಗಳು ಮತ್ತೆ ಇಡೀ ರಾಜ್ಯದಲ್ಲಿ ಎಲ್ಲೂ ಆಗಬಾರ್ದು. ಇದು ನಮ್ಮ ಮಾನವೀಯತೆ ದೃಷ್ಟಿಯಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ದಯಮಾಡಿ ಈ ರ್ಯಾಲಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಯಂ ಪ್ರೇರಿತವಾಗಿ ಬನ್ನಿ. ಯಾವುದೇ ರೀತಿಯ ಒತ್ತಾಯ ಇಲ್ಲ. ದಯಮಾಡಿ, ಇದು ಮಧು ಪತ್ತಾರಿಗೆ ಒಂದು ಅನ್ಯಾಯವಾಗಿದೆ, ಅದನ್ನು ಸರಿಪಡಿಸಬೇಕಾಗಿದೆ. ನಾವು ಈ ಸಮಾಜ ತಿದ್ದುವ ಕೆಲಸ ಮಾಡಬೇಕಾಗಿದೆ. ದಯವಿಟ್ಟು ಯುವಕರೇ, ಯುವತಿಯರೇ, ಎದ್ದೇಳಿ. ಇಂಥ ಒಂದು ಹೊಸ ಪ್ರತಿಭಟನೆ ಇದು, ವಿನೂತನ ಪ್ರತಿಭಟನೆ ಇದು. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಾವು ಏನಂತ ಈ ಸರ್ಕಾರಕ್ಕೆ ಗೊತ್ತಾಗಬೇಕಾಗಿದೆ. ಬಂಧುಗಳೇ, ದಯಮಾಡಿ ಟ್ವೀಟ್ ಮಾಡ್ತೀರಿ, ಎಲ್ಲರೂ ಫೇಸ್ಬುಕ್ಕು ವಾಟ್ಸಪ್ ಇದ್ರಿ, ದಯವಿಟ್ಟು ರಾಯಚೂರಿಗೆ ಬನ್ನಿ. ಎಲ್ಲರೂ ಈ ರಾಯಚೂರಲ್ಲಿ ಬಂದು ಆ ಮಧು ಪತ್ತಾರ್ ಅವರ ತಂದೆ ತಾಯಿನ ನೋಡಿ. ಇವತ್ತು ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಇಡೀ ಕುಟುಂಬವೇ ಇರ್ತದೆ, ಅವರ ಕುಟುಂಬ ಈ ರ್ಯಾಲಿಯ ಮುನ್ಸೂಚನೆಯಲ್ಲಿ ಅವರೇ ಇರ್ತಾರೆ. ಇವತ್ತು ಈ ಇದರದೆಲ್ಲ ಜವಾಬ್ದಾರಿಯನ್ನು ರಾಯಚೂರು ಜಿಲ್ಲಾ ವಿಶ್ವಕರ್ಮ ಸಮಾಜ ವಹಿಸಿಕೊಂಡಿದೆ. ಅದರ ಜೊತೆಗೆ ವಿವಿಧ ಪ್ರಗತಿಪರ ಸಂಘಟನೆಗಳ ಬೆಂಬಲ ಕೂಡ ಇದೆ. ನಮಸ್ಕಾರ, ಬನ್ನಿ ಎಲ್ಲರೂ, ಯಶಸ್ವಿಗೊಳಿಸೋಣ ಈ ಪ್ರತಿಭಟನಾ ರ್ಯಾಲಿಯನ್ನು. ನಮಸ್ಕಾರ.